ಕೋರ್ಟಲ್ಲಿ ಒಂದು ಆದೇಶ ಆಗಿದೆ ಅಂತ ಅಂದ್ಬಿಟ್ಟು ನನ್ನ ಗಮನಕ್ಕೆ ಬಂದಿದೆ, ಆರ್ಡರ್ ಕಾಪಿ ತರಿಸಿ ಅಂತ ಎಷ್ಟು ಮಟ್ಟ ಇದೆ ಇಲ್ಲ ಅಂದ್ಬಿಟ್ಟು ನೈಜ ಸ್ಥಿತಿ ನಾನು ಪರಿಶೀಲನೆ ಮಾಡಕ್ಕೆ ಹೊರಟಿದ್ದೀನಿ. ಈಗಾಗಲೇ ಪತ್ರಕರ್ತರಿಗೆ ನಿಂದನೆ ಮಾಡೋದಾಗಲಿ ಇಲ್ಲ ಬೈಯೋದಾಗಲಿ ಇಲ್ಲ ಅಲ್ಲೇ ಆಯ್ತಂದ್ರೆ ಅವರಿಗೆ 50,000 5 ವರ್ಷಗಳ ಕಾಲ ಸಜೆ ಇರುವಂತ ಒಂದು ಸುಪ್ರೀಂ ಕೋರ್ಟ್ ಮಾಡಿರೋದು. ಸ್ನೇಹಿತರೆ, ಇವತ್ತು ನಾವು ನಿಮಗೆ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತಿದ್ದೀವಿ. ನಮ್ಮ ಸಂಪೂರ್ಣವಾಣಿ ಚಾನೆಲ್ ಏನಿದೆ ಪ್ರಾರಂಭದಿಂದಲೂ ಅಷ್ಟೇ, ಸಾಮಾನ್ಯವಾಗಿ ಇಷ್ಟಪಡೋದು ನಾವು ಹೋರಾಟದಿಂದ ಮೇಲೆ ಬಂದ ವ್ಯಕ್ತಿಗಳನ್ನು. ಇವತ್ತು ಕೂಡ ನಾವು ಅಂಥದೇ ಒಬ್ಬ ವ್ಯಕ್ತಿಯನ್ನು ಸತತ ಹೋರಾಟದ ಮೂಲಕ ಇವತ್ತು ರಾಜ್ಯ ಮಟ್ಟದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆಳೆದಿರುವಂಥ ನಮ್ಮ ಸ್ಟಾರ್ ಆಫ್ ಬಳ್ಳಾರಿ ಸಂಪಾದಕರು ಮಲ್ಲಿಕಾರ್ಜುನ ಬಂಗ್ಲೆ ಮಲ್ಲಿಕಾರ್ಜುನ ಪತ್ರಕರ್ತರ ಸಮ್ಮೇಳನ ಇದೇ ಫೆಬ್ರವರಿ 25ನೇ ತಾರೀಕು ಇಲ್ಲೇ ಬೆಂಗಳೂರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಾ ಇದೆ. ಇವತ್ತಿನ ಪತ್ರಕರ್ತರ ಸ್ಥಿತಿಗತಿಗಳು ಸರ್ ಒಳ್ಳೆ ಪ್ರಶ್ನೆ. ಇವತ್ತು ಈ ಕುರಿತು ನಾನು ಹೇಳಬೇಕಂತಂದ್ರೆ ಕಳೆದ 20 ವರ್ಷಗಳಿಂದ ನಾನು ಕರ್ನಾಟಕ ಕಾರ್ಯನಿರತ ಪತ್ರದಲ್ಲಿ ಒಬ್ಬ ಸದಸ್ಯ, ಸಾಮಾನ್ಯ ಸದಸ್ಯನಾಗಿ, ಬಳ್ಳಾರಿ ಜಿಲ್ಲಾ ಅಧ್ಯಕ್ಷನಾಗಿ ಎರಡು ಅವಧಿಗೆ, ಒಂದು ಅವಧಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ, ಗೋಮುಖ ವ್ಯಾಪಾರಗಳು ಏನಿದ್ದಾರೆ ಕೆಲವು ಮುಖಂಡರುಗಳು ಕೆಲವು ಪಾಪ ಅಮಾಯಕ ಪತ್ರಕರ್ತರಿಗೆ ಗೊತ್ತಿರೋಂಗೆ ಆ ರೀತಿ ಹಣಕಾಸಿನ ದುರ್ಬಳಕೆ ಆಗ್ತದೆ. ಅಲ್ಲಿ ಲೆಕ್ಕಪತ್ರ ಯಾರಿಗೂ ಕೊಡ್ತಾ ಇಲ್ಲ, ಪಾರದರ್ಶಕವಾಗಿ ಯಾರಿಗೂ ನೋಡಕ್ಕೆ ಕೊಡ್ತಾ ಇಲ್ಲ. ಅಲ್ಲಿ ಕೆಲವರು ಏನಿದ್ದಾರಲ್ಲ ಗೋಮುಖ ವ್ಯಾಪಾರಗಳು ನಾಲ್ಕೈದು ಜನ ಅವ್ರ ಸುಪರ್ದಲ್ಲಿ ಸಂಘ ನಡೀತಾ ಇದೆ. ಇದು ನಾನು ಬಹಿರಂಗವಾಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ರಾಜ್ಯ ಕಾರ್ಯದರ್ಶಿ ಆದಾಗೂ ಸಹ ಒಂದು ಲೆಕ್ಕಪತ್ರ ಕೊಡಿ ಅಂತ ಹೇಳಿದಾಗೆ ಇವತ್ತು ನನಗೆ ಲೆಕ್ಕಪತ್ರನೂ ಕೊಟ್ಟಿಲ್ಲ. ಒಬ್ಬ ರಾಜ್ಯ ಕಾರ್ಯದರ್ಶಿ ಆದಂಥ ನನಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಲೆಕ್ಕಪತ್ರ ಕೊಡಲಿದ್ದಾಗೆ ಇನ್ನು ಯಾವ ಸದಸ್ಯರಿಗೆ ಇವರು ಧೈರ್ಯವಾಗಿ ತೋರಿಸೋಕೆ ಇದಾಗ್ತದೆ. ಆಸೆಯಿಂದ ಪತ್ರಕರ್ತರದ್ದು ಬಹಳಷ್ಟು ಒಂದು ಆಶಾ ಗೋಪುರವನ್ನು ಕಟ್ಟಿರ್ತಾರೆ. ಆಶಾ ಗೋಪುರಕ್ಕೆ ಆ ತಣ್ಣೀರು ಎಸ್ಬಿಟ್ಟು ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಬದುಕಿಗೆ ಯಾವತ್ತೂ ಉಪಯೋಗಿಸ್ಕೊಳ್ಳಂತ ಈ ಸಂದರ್ಭದಲ್ಲಿ ಈಗ ನಿಜವಾದ ಪತ್ರಕರ್ತರಿಗೆ ಸಿಗಬೇಕಾದ ಯಾವ ಸವಲತ್ತುಗಳು ಸಿಗ್ತಾ ಇಲ್ಲ, ನಕಲಿ ಪತ್ರಕರ್ತರೆಲ್ಲ ತಗೋತಾ ಇದ್ದಾರೆ. ಸರ್, ಒಂದು ನಿಮಗೆ ಸ್ಪಷ್ಟನೆ ಕೊಡ್ತೀನಿ, ಇವತ್ತು ಅಸಲಿ ನಕಲಿ ವಿಚಾರಕ್ಕೆ ಬಂದಾಗ ಇವತ್ತು ವಾರ್ತಾ ಇಲಾಖೆ ಆಗಿರ್ಬೋದು ಇಲ್ಲ ಇವತ್ತೇನು ದೊಡ್ಡ ದೊಡ್ಡ ಏನು ನಾವು ಸೋಕಾಳ್ಪ ಅವರಿಗೆ ಗೊತ್ತಿಲ್ಲ ಡೆಫಿನೇಷನ್. ಇವತ್ತು ನನ್ನ ಈ ಒಂದು ಸುದೀರ್ಘ ಈ ಪತ್ರಿಕೋದ್ಯಮದಲ್ಲಿ ಕಳೆದ 26 ವರ್ಷದಿಂದ ನಾನೇನು ಈ ರಂಗದಲ್ಲಿದ್ದೀನಿ, ಒಂದು ಪತ್ರಿಕೆ ಸ್ವಂತವಾಗಿ 25 ವರ್ಷದಿಂದ ನಡೆಸ್ತಾ ಇದ್ದೀನಿ. ಹಿಂದೆ ಉದಯ ಟಿವಿ ಕ್ರೈಮ್ ಸ್ಟೋರಿ ಇರ್ಬೋದು, ಅನೇಕ ದೊಡ್ಡ ದೊಡ್ಡ ಪತ್ರಿಕೆ ಎಲ್ಲ ನಾನು ಸೇವ್ ಮಾಡಿದ್ದೀನಿ, ಪ್ರತಿಯೊಂದು ಕಾನೂನು ಅರಿವು ನನಗಿದೆ. ಇವತ್ತು ಪತ್ರಕರ್ತರು ಅಂದರೆ ಯಾರಪ್ಪ ಅಂತಂದರೆ ಇವತ್ತು ಆರನೇ ಯಾರು ಹೊಂದಿರ್ತಾರೆ, ಆ ಮಾಲೀಕರು ಯಾರಿಗೆ ಕೊಟ್ಟಿರ್ತಾರೆ, ಆ ಪತ್ರಿಕೆ ಬರೋಂಥ ಒಬ್ಬ ಮಾಲೀಕರುಗಳು ಇಲ್ಲ ಸಂಪಾದಕರು ಅವ್ರು ಯಾರಿಗೆ ಕೊಟ್ಟಿರಲ್ಲ ಅವರೆಲ್ಲ ಪತ್ರಕರ್ತರು ಅಂತ ನನ್ನ ಡೆಫಿನೇಷನ್. ಇಲ್ಲ ಇವತ್ತು ಸ್ಯಾಟಲೈಟ್ ರೈಸಲ್ಲಿ ಏನು ತೊಗೊಂಡಿರ್ತಾರೆ ಅವರಿಗೂ ಪರವಾನಿಸಿ ಅವರೆಲ್ಲ ಪತ್ರಕರ್ತರು. ಈ ದೃಷ್ಟಿಯಲ್ಲಿ ಇಲ್ಲೇನಾಗಿದೆ ಅಂದರೆ ಈ ಒಂದು ಹಾವು ಕಪ್ಪೆನ್ ತಿಂದ ರೀತಿಯಲ್ಲಿ ಈ ಆ ಥರ ಸಾಕ್ತಿ. ಇವತ್ತು ದೊಡ್ಡ ದೊಡ್ಡ ಪತ್ರಿಕೆಗಳು ನಮ್ಮಿಂದನೇ ಸರ್ ನಾವೇ ಶ್ರೇಷ್ಠ ಅಂದ್ಬಿಟ್ಟು ಇವತ್ತು ಟಿ ವಿದವ್ರು ಹೇಳ್ತಾರೆ. ಮತ್ತೊಂದು ಕಡೆ ದಿನಪತ್ರಿಕೆ ಇರೋಂಥ ಸ್ಟೇಟ್ ಪತ್ರ ನಾವೇ ಪತ್ರ ಇವರೆಲ್ಲ ಬ್ಲ್ಯಾಕ್ ಮೇಲರ್ ಅಂದ್ಬಿಟ್ಟು ಪ್ರಾದೇಶಿಕ ಇಲ್ಲ ಇವೇನಿದೆ ವಾರಪಾಕ್ಷಿಗಳು ಆರೋಪ ಮಾಡಿ ನಮ್ಮ ನಮ್ಮಲ್ಲೇ ಒಗ್ಗಟ್ಟಿಲ್ಲ. ಈಗ ಎಲ್ಲೆಲ್ಲೂ ಒಂದು ರೀತಿ ಪತ್ರಕರ್ತರಿಗೆ ರಕ್ಷಣೆ ಇಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಯಾಕೆ ಯಾವ್ದಾರ ಒಂದು ಸ್ಟಿಂಗ್ ಆಪರೇಷನ್ ಇರ್ಬೋದು ಅಥವಾ ಒಂದು ತನಿಖಾ ವರದಿ ಇರ್ಬೋದು, ಇಂಥ ಸಂದರ್ಭಗಳಲ್ಲಿ ಅವ್ರ ಮೇಲೆ ದಾಳಿ ನಡೆಯೋ ಸಾಧ್ಯತೆಗಳು ಇವೆ. ಸರ್ಕಾರದಿಂದ ರಕ್ಷಣೆಗೆ ಬೇರೆ ಕಾನೂನೇನಾದ್ರೂ ಇದೆಯಾ, ಯಾವ ರೀತಿ ಪತ್ರಕರ್ತರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರ್ಬೇಕಲ್ಲ ಸರ್. ಈ ನಿಟ್ಟಿನಲ್ಲಿ ಇವತ್ತು ನಿರ್ಭಯವಾಗಿ ಬರೆಯಂಥ ಪತ್ರಕರ್ತರು ಇರ್ಬೋದು, ಸ್ಟ್ರಿಂಗ್ ಆಪ್ಷನ್ ಇರ್ಬೋದು, ಕೆಲವೆಲ್ಲ ಮಹಿಳೆಯರೆಲ್ಲ ಮಾಡಿದ್ದೆಲ್ಲ ನಾವು ಕರ್ನಾಟಕದ ಚರಿತ್ರೆಯಲ್ಲಿ ನಮ್ಮ ದೇಶದ ಒಂದು ಚರಿತ್ರೆಯಲ್ಲಿ ನೋಡಿದ್ದೀವಿ. ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಆಗಿದೆ ಅಂತ ಅಂದ್ಬಿಟ್ಟು ನನ್ನ ಗಮನಕ್ಕೆ ಬಂದಿದೆ, ಆರ್ಡರ್ ಕಾಪಿ ತರಿಸಿ ಅಂತ ಎಷ್ಟು ಮಟ್ಟ ಇದೆ ಇಲ್ಲ ಅಂದ್ಬಿಟ್ಟು ನೈಜ ಸ್ಥಿತಿ ನಾನು ಪರಿಶೀಲನೆ ಮಾಡಕ್ಕೆ ಹೊರಟಿದ್ದೀನಿ. ಈಗಾಗಲೇ ಪತ್ರಕರ್ತರಿಗೆ ನಿಂದನೆ ಮಾಡೋದಾಗಲಿ ಇಲ್ಲ ಬೈಯೋದಾಗಲಿ ಇಲ್ಲ ಅಲ್ಲೇ ಆಯ್ತಂದ್ರೆ ಅವರಿಗೆ 50,000 5 ವರ್ಷಗಳ ಕಾಲ ಸಜೆ ಇರೋಂಥ ಒಂದು ಸುಪ್ರೀಂ ಕೋರ್ಟ್ ಮಾಡಿರೋದು